78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಯನ್ನು ಕರೆದು ಇವತ್ತು ತಾಲೂಕು ಮಟ್ಟದಲ್ಲಿ ಈ ಒಂದು ಸಭೆಗೆ ತಾಲೂಕಿನ ಮುಖ್ಯ ಅಧಿಕಾರಿಗಳೇ ಗೈರು ಹಾಜರಾಗಿದ್ದಾರೆ. ಇವತ್ತು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರದ ಸುತ್ತುವರಿ ಇದ್ದರೂ ಕೂಡ ಎಲ್ಲ ಅಧಿಕಾರಿಗಳು ಇವತ್ತು ಗೈರು ಹಾಜರಾಗಿರ್ತಕ್ಕಂಥದ್ದು ನಾಗಮಂಗಲದಲ್ಲಿ ಕಂಡುಬಂದಿದೆ. ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಮಾನ್ಯ ಕೃಷಿ ಸಚಿವರು ಕ್ಷೇತ್ರದಲ್ಲಿ ಇವತ್ತು ತಾಲೂಕು ಅಧಿಕಾರಿಗಳು ಗೈರು ಹಾಜರಾದರೆ ಮುಂದಿನ ಒಂದು ನಮ್ಮ ನಾಡಹಬ್ಬವನ್ನು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಅನುಮಾನ ಬಂದಿದೆ. ಅಲ್ಲಿ ಯಾವುದೇ ರೀತಿ ಸಂಸ್ಥೆಗಳಿಲ್ಲ, ಯಾವುದೇ ರೀತಿ ಪದಾಧಿಕಾರಿಗಳಿಲ್ಲ, ನಮ್ಮ ಸಂಘಟನೆ ಮುಖಂಡರುಗಳಿಲ್ಲ. ಕೇವಲ ರಾಷ್ಟ್ರೀಯ ಹಬ್ಬವನ್ನು ಒಂದು ಸೀಮಿತ ಮಾಡಿಕೊಂಡಿದ್ದಾರೆ ಅವರು. ಅಲ್ಲಿ ಎಲ್ಲ ಜಾತಿಯ ಜನಾಂಗದವರು ಕೂಡ ಕರೆದು ಚರ್ಚೆ ಮಾಡಬೇಕು ರಾಷ್ಟ್ರೀಯ ಹಬ್ಬವನ್ನು ಮಾಡಬೇಕಾದ್ರೆ. ಇವತ್ತು ನಮಗೆ ಭಾಳ ನೋವಾಗಿದೆ. ಅಲ್ಲಿ ಎಲ್ಲ ಮುಖಂಡರು ಕೂಡ ರೈತ ಸಂಘಟನೆಗಳಿಲ್ಲ, ಕನ್ನಡ ಪರ ಹೋರಾಟಗಳ ಸಂಘಟನೆಗಳ ಪದಾಧಿಕಾರಿಗಳಿಲ್ಲ, ಮುಖ್ಯವಾಗಿ ಅಧಿಕಾರಿಗಳು ಗೈರು ಹಾಜರಾಗಿದ್ದಾರೆ. ಆದ್ದರಿಂದ ನಾವು ಈ ವಿಚಾರವನ್ನು ದಯಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳಾಗಬಾರದು. ಎಲ್ಲ ಅಧಿಕಾರಿಗಳು ಸೂಕ್ತ ಹಾಜರಾಗಿ ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ಉನ್ನತವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ನಿರ್ದೇಶನವನ್ನು ಕೊಡಬೇಕು. ಮಾನ್ಯ ಮಿನಿಸ್ಟ್ರು ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್ ಮಂಜು ಹೆಚ್ಚಿಗೆ ಅದ್ಮಾಡಿ ಸಂಘರ್ಷ ಜಿಲ್ಲಾ ಸಂಘಟನೆ ಮಂಡ್ಯ.